ಇಂಗ್ಲೀಷಲ್ಲಿ ಒಂದು ಮಾತಿದೆ ಕೇಳಿರ್ಬೇಕು, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸ್ಟಾರ್. ನಾವು ನಕ್ಷತ್ರ ನೋಡಿದಾಗ ನಾವು ಸ್ಟಾರ್ ಆಗ್ಬೇಕು, ಸ್ಟಾರ್ ಆಗಬೇಕು ಅಂತ ನಕ್ಷತ್ರದಂಗೆ ಮಿನುಗಬೇಕು ಅಂತೀವಲ್ವಾ. ನಕ್ಷತ್ರದಂಗೆ ಮಿನುಗಬೇಕು ಅಂದ್ರೆ ನೀನು ಏನಾಗಬೇಕು ಹೇಳಿ? ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸ್ಟಾರ್, ಫಸ್ಟ್ ಯು ಮಸ್ಟ್ ಬರ್ನ್ ಲೈಕ್ ಎ ಸನ್ ಅಂತೇಳಿ. ಫಸ್ಟ್ ಆ ಸೂರ್ಯನ ಉರಿಯೋದು ಕಲ್ತ್ಕೋಬೇಕು ಅಂತೇಳಿ ಪ್ರಾಯಶಃ. ಹಾಗಾಗಿ ಆ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಸಣ್ಣ ಪ್ರಮಾಣ ನಮ್ದು ಬರಬೇಕು ಅಂದರೆ ವಿದ್ಯೆ ಖಂಡಿತ ಪ್ರಧಾನವಾದದ್ದು ಅಂತ ಅವ್ರ ಮಾತು ಹೇಳ್ತಾ ಇದ್ದಾರೆ. ಸಂಸ್ಕೃತದ ಮಾತಿದೆ, ಅನ್ನದಾನಂ ಪರಂಧಾನಂ ವಿದ್ಯಾದಾನಂ ಮತಪರ, ಅನ್ನದಾನೇ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ ಅಂತೇಳಿ. ನೋಡಿ, ಮಾಡ್ತಕ್ಕಂಥ ಅನ್ನದಾನ ಆ ಕ್ಷಣಕ್ಕೆ ಸ್ವಲ್ಪ ತೃಪ್ತಿ ಕೊಡುತ್ತೆ ಅಷ್ಟೇ, ಆದರೆ ವಿದ್ಯೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಸರ್ವಕಾಲಕ್ಕೂ ಕೂಡ ತೃಪ್ತಿಯನ್ನು ಕೊಡಬಲ್ಲಂಥ ಮಹತ್ತರವಾದಂಥ ಸಂಜೀವಿನಿ ಅಂತಕ್ಕಂಥ ಮಾತಿದೆಯಲ್ಲ, ಅದು ತಮ್ಮಿಂದ ವ್ಯಕ್ತವಾಗಿದೆ. ಧನ್ಯವಾದಗಳು ಸರ್. ಸರ್, ಈಗ ತಮ್ಮ ಅಭಿಪ್ರಾಯ. ಪ್ರಥಮವಾಗಿ ತಂದೆ ತಾಯಿಗಳಿಗೆ ನಮಸ್ಕಾರ. ಎರಡನೇದಾಗಿ ವಿದ್ಯೆಯನ್ನು ಕಲಿಸಿದಂಥ ಮಾರ್ಗದರ್ಶಕರಿಗೆ ನಮಸ್ಕಾರ. ಮೂರನೇದಾಗಿ ನನ್ನನ್ನು ತಿದ್ದಿ ತೀಡಿ ಬುದ್ಧಿವಂತನಾಗಿ ಮಾಡಿದ್ದಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಆಶ್ರಮಕ್ಕೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಇಂದಿನ ಸಮಾಜಕ್ಕೆ ವಿದ್ಯೆ ಬೇಕು ಅಂತ ಹೇಳ್ತಾರೆ. ಗುರು, ಸಂಸ್ಕೃತಿ, ಜ್ಞಾನ, ಭಕ್ತಿ, ಶ್ರದ್ಧೆ ಇವೆಲ್ಲವೂ ಕೂಡ ಹಿಂದಿನ ಗುರುಕುಲದಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ವಿದ್ಯಾ ದದಾದಿ ವಿನಯಂ ವಿನಯಾದ್ಯಾತಿ ಪಾತ್ರತ ಪಾತ್ರತ್ವಾತನ ಮಾರ್ನೋಮಿ ಧನಾಧರ್ಮಂ ಸುಖತ್ಸಮ ಅಂತಾರೆ. ನಾವು ವಿದ್ಯೆಯನ್ನು ಕಲಿಬೇಕಾದ್ರೆ ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ ಈ ಎಲ್ಲವನ್ನು ಇಟ್ಕೊಂಡಾಗ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಈ ಸಂಸ್ಕೃತಿಯನ್ನು ಗುರುಗಳು, ಹಿಂದಿನ ಕಾಲದಲ್ಲಿರ್ತಕ್ಕಂಥ ಋಷಿಮುನಿಗಳು ಇವರೆಲ್ಲರೂ ನಮಗೆ ಹಾಕಿಕೊಟ್ಟಂಥ ಒಂದು ದೊಡ್ಡ ಮರ. ಆ ಮರದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಇನ್ನು ಸಣ್ಣ ಸಣ್ಣ ರೆಂಬೆಗಳು. ಯಾವ ಮಾರ್ಗದಲ್ಲಾಗಲಿ ಎಲ್ಲಿಗಾದರೂ ಹೋದರೂ ಕೂಡ ವಿದ್ಯೆ ಇದ್ದರೆ ವಿದ್ಯೆ ಭೂಷಣ. ಯಾದೇವಿ ಸರ್ವಭೂತೇಶು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಕೂಡ ನಾವು ಮಾತೃವನ್ನು ಪೂಜೆ ಮಾಡ್ತೀವಿ. ಯಾಕೆ ಅಂತಂದರೆ ದಯ, ಕರುಣೆ, ಶಾಂತಿ, ಸಂಯಮ ಇವೆಲ್ಲವನ್ನು ಕೂಡ ನಮ್ಮ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಗುರು ಪರಂಪರೆ ನಮಗೆ ಮೂಲತಃ ಬೇಸಮೆಟ್ಟನ್ನು ಹಾಕ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತ ದೇಶ ಇಷ್ಟು ಸಂಸ್ಕೃತಿಯಲ್ಲಿ ಎಲ್ಲ ವಿದ್ಯಾದಾನದಲ್ಲಿ ಎಲ್ಲ ಕಡೆಯಲ್ಲೂ ಹೆಚ್ಚು ಅಭಿವೃದ್ಧಿ ಪಡಿತಕ್ಕಂಥ ದೇಶ ಅಂದರೆ ನಮ್ಮ ಭಾರತ ದೇಶ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ನಮ್ಮನ್ನು ನಾವು ತೃಣ ಮಪ್ಪಿ ಚಲ ನಮ್ಮಂತಾರೆ. ಕ್ಷಣ ಮಾತ್ರಕ್ಕೆ ನಾವು ಇನ್ನೂ ವಿದ್ಯೆ ಕಲಿಯಬೇಕಾದಷ್ಟಿದೆ, ಆದರೂ ಕಲಿತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ವಿದ್ಯೆ ಕಲಿತಿರಲಿಲ್ಲ. ನಾನು ಅವ್ನು ಬುದ್ಧಿ ಮಾತು ಹೇಳಿದೆ, ಎರಡು ಸರಿ ಹೇಳಿದೆ, ಮೂರು ಸರಿ ಹೇಳಿದೆ, ಕೇಳಲಿಲ್ಲ. ನಿನಗೆ ಯಾವುದು ಇಷ್ಟ ಇರುತ್ತೋ ಆ ಪುಸ್ತಕ ತಗೊಂಬಪ್ಪ, ನಾನು ಅದ್ರ ಪರವಾಗಿ ನಿನಗೆ ಮಾತಾಡ್ತೀನಿ ಅಂತ. ಹಾಗಾಗಿ ಆ ವಿದ್ಯಾರ್ಥಿ ಒಂದು ಪುಸ್ತಕ ತಂದ, ಡಿ ವಿ ಜಿ ಅವ್ರ ಪುಸ್ತಕ ತಂದ, ಅದು 8ನೇ ತರಗತಿಯಲ್ಲಿ ಪಾಠದಲ್ಲಿದೆ. ಅದರಲ್ಲಿ ಒಂದು ಪದ್ಯ ಶ್ಲೋಕ ಇದೆ, ಯಾರಿಗೂ ಕೂಡ ನಾವು ವಿದ್ಯೆಗೆ ಕಲಿಬೇಕಾದ್ರೆ ಎದುರಬಾರ್ದಂತೆ. ಬೇರೆಯವರು ಹೇಳ್ತಾರೆ, ಏನೋ ಹೇಳ್ತಾರೆ, ಅದನ್ನು ನಾವು ಯೋಚನೆ ಮಾಡದೆ ಶ್ರದ್ಧೆಯಿಂದ ಕಲಿಬೇಕಂತೆ. ಹಾಗಾಗಿ ನಾವು ಆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡಾಗ ಇವತ್ತು ಆ ಹುಡುಗ MBA ಮಾಡಿದ್ದಾನೆ. MBA ಮಾಡಿ ಸರ್ಕಾರಕ್ಕೋಸ್ಕರ ಅವನಿಗೆ ಕೆಲಸ ಹೋಗಲಿಲ್ಲ, ಮನೆಯಲ್ಲೇ ಮಾಡ್ತಾನೆ, ಆದರೂ ಕೂಡ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸಾಧನೆಯನ್ನೇ ಮಾಡಿದ್ದಾನೆ. ಹೋರಾಡು ಬೀಳ್ವೆನ್ನ ಒಬ್ಬಂಟಿಯಾದೊಡಂ ಧೀರ ಪಥವನ ಬೆಳಗು ಸಕಲ ಸಮಯದೊಳು ದೂರದಲ್ಲಿ ಗುಣಗುತ್ತ ಬಾಳ್ವ ಬಾಳ್ಗೇನು ಬಲೆ ಓರಿಸತ್ವವ ಬೆಳೆಸು ಮಂಕುತಿಮ್ಮ ಓರಿಸತ್ವವ ಬೆಳೆಸು ಮಂಕುತಿಮ್ಮ ಓರಿಸತ್ವವ ಬೆಳೆಸು ಮಂಕುತಿಮ್ಮ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ಒಂದು ವಿದ್ಯೆ ಕಲಿಬೇಕಾದ್ರೆ ನಾನೊಬ್ಬ ದೊಡ್ಡ, ನನಗೇನು ಗೊತ್ತಿರಲ್ಲ, ನನ್ನ ಅಕ್ಕಂದರು, ತಂಗಿದ್ರು, ಅಣ್ಣಂದ್ರು ಎಲ್ಲರೂ ನನ್ನ ನಗುತ್ತಾರೆ, ಈಯಾಳಿಸ್ತಾರೆ, ಮುದ್ದಾಡ್ತಾರೆ, ಬೈತಾರೆ, ಎಲ್ಲ ಕೇಳ್ತಾರೆ. ಯಾರ ಕಡೆಗೂ ನಿನ್ನ ಗಮನ ಕೊಡಬೇಡ, ನಿನ್ನ ಗುರಿ ನಿನ್ನಲ್ಲಿರಲಿ, ನೀನು ನಿನ್ನ ಗುರಿಯನ್ನು ಸಾಧನೆ ಮಾಡಿದರೆ ನಿನಗೆ ಸಿಗುತ್ತೆ ಸಿರಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಯಾವತ್ತೂ ಕೂಡ ಶಿಕ್ಷಣ ಅಂತಕ್ಕಂಥದ್ದಿಲ್ಲ, ಅದು ಸೋಮಾರಿಯ ಸ್ವತ್ತಲ್ಲ. ಮತ್ತಾರದು ಅದು ಶ್ರದ್ಧಾವಾನ್ ಸಭ್ಯತೆ ಲಭ್ಯಂ ಅಂತೇಳಿ, ಶ್ರದ್ಧೆ ಇದ್ದಾಗ ಮಾತ್ರ ಅದು ದಕ್ಕತ್ತೆ. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಇದೆಯಲ್ಲ ಅದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಆಸ್ತಿ ಅಲ್ಲ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ. ಧನ್ಯವಾದಗಳು ಸರ್. ತಮ್ಮ ಅಭಿಪ್ರಾಯ. ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಎಂದರೇನು? ಜ್ಞಾನದಿಂದ ಯಾವತ್ತು ಅಜ್ಞಾನ ಎಂದು ತುಂಬಿದೋ ಆ ಅಜ್ಞಾನದಿಂದ ಜ್ಞಾನದೊಳಗೆ ಕೊಂಡೊಯ್ಯುವುದೇ ಶಿಕ್ಷಣ. ಈ ಬಾಲೆಂಬ ಅಂಧಕಾರದಿಂದ ಬೆಳಕಿನೊಳಗೆ ಕೊಂಡೊಯ್ಯುವುದೇ
ಶಿಕ್ಷಣ. ಶಿಕ್ಷಣವೆಂಬುದು ಮಾನವನೊಳಗಿರ್ತಕ್ಕಂಥ ಅಂತಃಸತ್ವವನ್ನು ಮೇಲಕ್ಕೆ ತೆಗೆಯುವುದೇ ಶಿಕ್ಷಣ. ಇವತ್ತು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದುದು ಶಿಕ್ಷಣ. ಮನುಷ್ಯನಿಗೆ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲಕ್ಕಿಂತ ಮುಖ್ಯ ಶಿಕ್ಷಣ. ಶಿಕ್ಷಣವಿಲ್ಲದವನು ಅವನೆಷ್ಟು ಶ್ರೀಮಂತನಾಗಿದ್ದರೂ ಕೂಡ, ಧನವಂತನಾಗಿದ್ದರೂ ಕೂಡ, ಐಶ್ವರ್ಯವಂತನಾಗಿದ್ದರೂ ಕೂಡ ಮುತ್ತುಗದ ಹೂವಿನಂತೆ ಅಂದರೆ ನಿರರ್ಥಕ. ಆ ಮುತ್ತುಗ ಹೂವು ನೋಡೋದಕ್ಕೆ ಸುಂದರವಾಗಿರುತ್ತೆ, ಆದರೆ ಸುವಾಸನೆ ಇರುವುದಿಲ್ಲ, ಮುತ್ತುಗದ ಹೂವಿನಂತೆ ಇರುತ್ತಾನೆ. ಈ ಒಂದು ಶಿಕ್ಷಣದ ಬಗ್ಗೆ, ಶಿಕ್ಷಣದ ಮಹತ್ವ ಏನು ಅಂತ ಆಫ್ರಿಕಾದ ಪ್ರೊಫೆಸರ್ ಒಂದು ಮಾತಾಡಿ ಹೇಳ್ತಾರೆ. ಯಾವುದೇ ಒಂದು ದೇಶವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅಂತಂದ್ರೆ ಆ ದೇಶದ ಮೇಲೆ ಯುದ್ಧ ಮಾಡಬೇಕಾಗಿಲ್ಲ, ಆ ದೇಶದ ಮೇಲೆ ಅಣುಬಾಂಬ್ಗಳನ್ನು ಹಾಕಬೇಕಾಗಿಲ್ಲ, ಆ ದೇಶದ ಶಿಕ್ಷಣದ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿದರೆ ಸಾಕು, ಆ ದೇಶ ತನ್ನಿಂದ ತಾನೇ ಸರ್ವನಾಶ ಆಗುತ್ತದೆ. ಇದೆಂತಹ ಮಾತು ಗೊತ್ತೇ? ಒಳ್ಳೆಯ ಶಿಕ್ಷಣ ನೀಡದೇ ಇದ್ರೆ, ಅವನು ಒಳ್ಳೆಯ ಡಾಕ್ಟರ್ ಆಗದೇ ಇದ್ರೆ ಅವನು ಎಂತಹ ಪೇಷಂಟ್ಗಳನ್ನು ಉಳಿಸ್ತಾನೆ? ಒಳ್ಳೆಯ ಇಂಜಿನಿಯರ್, ಒಳ್ಳೆಯ ಶಿಕ್ಷಣ ಪಡೆಯದೇ ಇದ್ರೆ ಅವನಂತಹ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದಾನೆ. ಅದಕ್ಕೆ ಶಿಕ್ಷಣ ಎಂಬುದು ತುಂಬ ಅತ್ಯ ಮೌಲ್ಯವಾದುದು, ಅತ್ಯಗತ್ಯವಾದುದು. ಶಿಕ್ಷಣ ಇಲ್ಲಾಂದ್ರೆ ನಾವು ಏನೋ ಮಾಡಕ್ಕಲ್ಲ, ಏನೋ ಸಾಧಿಸೋದಕ್ಕಾಗುವುದಿಲ್ಲ. ಶಿಕ್ಷಣ ಮನುಷ್ಯನಿಗೆ ತುಂಬ ಅತ್ಯಮೂಲ್ಯವಾದುದು. ಇವತ್ತು ಶಿಕ್ಷಣ ಇರುವುದರಿಂದಲೇ ನಾವು ಇರೋದಕ್ಕೆ ಅವಕಾಶ ಕೊಟ್ಟಿದ್ದಂತ ಭಾವಿಸ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ.